ಯುಗಾದಿ ಹಬ್ಬದ ದಿನವೇ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿತ್ತು ಆದರೆ ಯುಗಾದಿ ದಿನ ಬಿಡುಗಡೆ ಆಗಿಲ್ಲ ಇನ್ನು ಇವತ್ತು ಬಿಡುಗಡೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಆದರೂ ಇನ್ನೂ ಬಿಡುಗಡೆ ಆಗಿಲ್ಲ ಕಾಂಗ್ರೆಸ್ನ ಮೊದಲ ಪಟ್ಟಿ ಕಾಂಗ್ರೆಸ್ ಕಲಿಗಳಿಗೆ ಟಿಕೆಟ್ ನದ್ದೇ ಟೆನ್ಷನ್ ಈಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ನಿವಾಸಕ್ಕೆ ಆಕಾಂಕ್ಷಿಗಳು ಬರ್ತಾ ಇದ್ದಾರೆ ದೌಡಾಯಿಸ್ತಾ ಇದ್ದಾರೆ अंतिम कसरत टिकेट आकांक्षी नडस्ता देवनहळ्ळि टिकेट आकांक्षी एसी श्रीनिवास कसरत नडस्ता राजाजीनगर टिकेट आकांक्षी हाकिदारे पद्मावती नो प्रसन्न कुमार पुलकेशी नगर टिकेट आकांक्षी डीके शिवकुमार भेटी लाभी नडस्ता आकांक्षी मोदल पट्टि बिडुगडे आगुव समयदल्लू कूड इंतद्दोंदु गोंदल असमाधान कूड भुगिलेळुवंत साध्यते इदे ಸಿದ್ದರಾಮಯ್ಯ ಡಿಕೆಶಿ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ ಅವರು ತಮ್ಮ ಆಪ್ತರಿಗೆ ಟಿಕೆಟ್ ಅನ್ನು ಕೊಡಿಸಬೇಕು ಅಂತ ಹೇಳಿ ಅವರು ಕೂಡ ಒಂದು ಕಡೆಯಿಂದ ಪಟ್ಟನ್ನ ಹಿಡಿದಿದ್ದಾರೆ ಹಾಗಾಗಿ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೈಗೆ ಟಿಕೆಟ್ ನೀಡೋದೇ ದೊಡ್ಡ ಟೆನ್ಷನ್ ಆಗಿ ಪರಿವರ್ತನೆ ಆಗ್ತಾ ಇದೆ ಈಗಾಗಲೇ ಯುಗಾದಿ ಹಬ್ಬದ ದಿನ ನಾವು ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ರು ಆದರೆ ಕೆಲವು ಕಾರಣಾಂತರಗಳಿಂದ ಪಟ್ಟಿ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಅಥವಾ ನಾಳೆ ನಾವು ಬಿಡುಗಡೆ ಮಾಡ್ತೀವಿ ಅಥವಾ ಮುಂದಿನ ದಿನಗಳಲ್ಲಿ 2-3 ದಿನದಲ್ಲಿ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಕೂಡ ಡಿಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಇನ್ನು ಚುನಾವಣೆಯ ಹಿನ್ನೆಲೆಯಲ್ಲಿ ಚುನಾವಣೆಯ ದಿನಾಂಕ ಘೋಷಣೆ ಆಗೋದಕ್ಕಿನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಈಗಾಗಲೇ ಗಮನಿಸಬೇಕು ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅನ್ನು ಕೂಡ ಹಂಚಿಕೆ ಮಾಡ್ತಾ ಇದೆ ಮತದಾರರನ್ನ ಸೆಳೆಯೋದಕ್ಕೆ ಆದರೆ ಇನ್ನೂ ಕೂಡ ಟಿಕೆಟ್ ಫೈನಲ್ ಆಗಿಲ್ಲ ಅಂದ್ರೆ ಪಟ್ಟಿ ರಿಲೀಸ್ ಆಗಿಲ್ಲ ಈಗಾಗಲೇ ಸಾಕಷ್ಟು ಜನರು ಆಕಾಂಕ್ಷಿಗಳಿದ್ದಾರೆ ಈ ಕೆಲವೊಂದಷ್ಟು ಆಕಾಂಕ್ಷಿಗಳು ತಮಗೆ ಟಿಕೆಟ್ ಅನ್ನು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅಲ್ಲಿ ಲಾಭಿಯನ್ನು ನಡೆಸ್ತಾ ಇದ್ದಾರೆ ಸಾಕಷ್ಟು ಜನರು ಆಕಾಂಕ್ಷಿಗಳಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಗೆಲುವನ್ನು ಸಾಧಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಿದೆ ಹಲವು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದೆ ಗ್ಯಾರಂಟಿ ಕಾರ್ಡ್ ಅನ್ನು ಮತದಾರರಿಗೆ ಹಂಚುವಂತ ಕೆಲಸವನ್ನು ಮಾಡ್ತಾ ಇರೋದನ್ನು ಕೂಡ ಗಮನಿಸಬೇಕು ಕಳೆದ 3 ವರ್ಷಗಳಿಂದ ಜನ ಸಾಕಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಈ ಯುಗಾದಿ ಹಬ್ಬ ಸಂದರ್ಭದಲ್ಲಿ ಕೆಟ್ಟ ಆಡಳಿತ ತೊಲಗಲಿ ಅಂತ ನೀವೆಲ್ಲರೂ ಆರೈಸಿ ಕಾಂಗ್ರೆಸ್ ಸರ್ಕಾರ ಜನಪರವಾಗಿರಲಿದೆ ಹಲವಾರು ಗ್ಯಾರಂಟಿ ಕಾರ್ಡ್ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೇವೆ ಬಿಜೆಪಿ ಅವರ ತರಹ ನಾವು ಸುಳ್ಳು ಆಶ್ವಾಸನೆಯನ್ನು ಕೊಡಲ್ಲ ಅಂತ ಕೂಡ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ರು ಆದರೆ ಸಾಕಷ್ಟು ಹೇಳಿಕೆಗಳು ಜೊತೆಗೆ ಭರವಸೆಯನ್ನು ನಡುವೆ ಈಗ ಕೈಗೆ ಟಿಕೆಟ್ ಹಂಚಿಕೆಯ ಟೆನ್ಷನ್ ದೊಡ್ಡದಾಗಿ ಕಾಡ್ತಾ ಇದೆ ಇನ್ನೂ ಕೂಡ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆ ಆಗಿಲ್ಲ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದಲಿ ಗಮನಿಸಬೇಕು ಕೈ ಕಲಿಗಳಿಗೆ ಈಗ ಟಿಕೆಟ್ನದ್ದೇ ದೊಡ್ಡ ಟೆನ್ಷನ್ ಇದರ ನಡುವೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಲಾಬಿ ಮೇಲೆ ಲಾಬಿ ನಡೆಸ್ತಾ ಇದ್ದಾರೆ ಇವತ್ತು ಬಿಡುಗಡೆ ಆಗುತ್ತಾ ಅಥವಾ ನಾಳೆ ಬಿಡುಗಡೆ ಆಗುತ್ತಾ ಮೊದಲ ಪಟ್ಟಿ ಪ್ರಮುಖವಾಗಿ ಕೈ ಅಭ್ಯರ್ಥಿಗಳ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾಯಕರಲ್ಲೇ ಸ್ಪಷ್ಟತೆ ಇಲ್ಲ ಯಾಕೆಂದ್ರೆ ಬಹಳಷ್ಟು ಲಾಬಿ ಜೋರಾಗಿ ನಡೀತಾ ಇದೆ ಹಾಗಾಗಿ ಆ ಪಟ್ಟಿಗೆ ಪದೇ ಪದೇ ತಡೆ ನೀಡಲಾಗ್ತಾ ಇರತಕ್ಕಂಥದ್ದು ಈ ಕಡೆ ಬೆಳಗ್ಗೆ ಆದ್ರೆ ಸಾಕು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಮನೆ ಕಡೆ ಬಹಳಷ್ಟು ಆಕಾಂಕ್ಷಿಗಳು ಬಂದು ತೀವ್ರವಾಗಿ ಲಾಬಿಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಈಗ ಡಿಕೆ ಶಿವಕುಮಾರ್ ಮನೆ ಕಡೆನೂ ಕೂಡ 100 ಸಂಖ್ಯೆಯಲ್ಲಿ ಬೆಂಬಲಿಗರು ಅಂದ್ರೆ ಆಕಾಂಕ್ಷಿಗಳು ತಮ್ಮ ತಮ್ಮ ಬೆಂಬಲಿಗರನ್ನ ಕರ್ಕೊಂಡು ಬಂದು ಟಿಕೆಟ್ಗಾಗಿ ಸಿಕ್ಕಾಪಟ್ಟೆ ಒಂದು ಪೈಪೋಟಿಯನ್ನ ನಡೆಸ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ ರಾಜಾಜಿನಗರ ಟಿಕೆಟ್ ಅನ್ನ ತಮಗೆ ಕೊಡಬೇಕು ಅಂತ ಮಾಜಿ ಮೇಯರ್ ಪದ್ಮಾತಿ ಅವರು ಬೆಳಗ್ಗೆ ಡಿಕೆ ಶಿವಕುಮಾರ್ ಮನೆ ಬಾಗಿಲನ್ನ ತಟ್ಟಿದ್ದಾರೆ ಜೊತೆಗೆ ಈ ಕಡೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಎಚ್ ಮುನಿಯಪ್ಪ ಅವರಿಗೆ ಅಂತಿಮವಾಗಿ ಟಿಕೆಟ್ ಅನ್ನು ನೀಡಲಾಗ್ತಾ ಇದೆ ಅಂತ ಕೂಗು ಜೋರಾಗಿ ಕೇಳ್ಪಡ್ತಾ ಇತ್ತು ಹಾಗಾಗಿ ಅಲ್ಲಿ ಪ್ರಬಲ ಆಕಾಂಕ್ಷಿಯಾಗಿರತಕ್ಕಂತ ಎಸಿ ಶ್ರೀನಿವಾಸ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ತಮಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಪುಲಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಪೈಪೋಟಿಯನ್ನ ಟಿಕೆಟ್ ವಿಚಾರದಲ್ಲಿ ಪ್ರಸನ್ನ ಕುಮಾರ್ ಅವರು ಕೊಡ್ತಾ ಇದ್ದಾರೆ ಅವರು ಕೂಡ ತಮ್ಮ ಬೆಂಬಲಿಗರನ್ನ ಕರೆದುಕೊಂಡು ಬಂದು ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆ ಒಂದು ಶಕ್ತಿ ಪ್ರದರ್ಶನ ಮಾಡತಕ್ಕಂತ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದೇ ರೀತಿ 100 ಸಂಖ್ಯೆಯಲ್ಲಿ ಬೆಂಬಲಿಗರನ್ನ ಕರೆದುಕೊಂಡು ಬಂದು ಆಕಾಂಕ್ಷಿಗಳು ಸಿಕ್ಕಾಪಟ್ಟೆ ಒಂದು ಪೈಪೋಟಿಯನ್ನ ನಡೆಸ್ತಾ ಇರತಕ್ಕಂಥದ್ದು ಈಗಾಗಲೇ ಸುಮಾರು 60 ಕ್ಕೂ ಹೆಚ್ಚು ಕ್ಷೇತ್ರಗಳಿಗೆ 2 ಹೆಸರುಗಳನ್ನ ಸೂಚನೆ
ಆಗಿದೆ ಹಾಗಾಗಿ ಹೈಕಮಾಂಡ್ ನಾಯಕರು ಯಾರಿಗೆ ಮಣೆ ಹಾಕ್ತಾರೆ ಅನ್ನೋ ಒಂದು ಕುತೂಹಲ ಜೊತೆಗೆ ಆತಂಕನು ಕೂಡ ಆಕಾಂಕ್ಷಿಗಳಲ್ಲಿ ಕಾಡ್ತಾ ಇರತಕ್ಕಂತದ್ದು ನೆನೆ ಯುಗಾದಿ ಹಬ್ಬದಂದ ಲಟ್ಟು ಬಾಯಿಗೆ ಬಿತ್ತು ಅನ್ನೋ ಒಂದು ಬಳಸು ಒಂದು ಕಾತರದಿಂದ ಕಾದು ಕೂತಿದ್ರು ಆದ್ರೆ ಯಾವಾಗ ಇಂಥ ಒಂದು ಬೆಳವಣಿಗೆಗಳು ಜೊತೆಗೆ ಇಷ್ಟೊಂದು ಪೈಪೋಟಿ ಟಿಕೆಟ್ ವಿಚಾರದಲ್ಲಿ ನಡೀತಾ ಇತ್ತು ಮುಂದೆ ದೊಡ್ಡ ಒಂದು ಮಟ್ಟದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಮತ್ತೆ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗತಕ್ಕಂತ ಒಂದು ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಅಂತ ಒಂದು ಭಿನ್ನಮತ ಬಂಡಾಯಕ್ಕೆ ಹೈಕಮಾಂಡ್ ನಾಯಕರು ಬೆದರಿ ಈಗ ಟಿಕೆಟ್ ಘೋಷಣೆಯನ್ನ ತಡೆ ಹಿಡಿದಿದ್ದಾರೆ ಅಂತಿಮವಾಗಿ ನಾಳೆ ಅಥವಾ ನಾಡಿದ್ದು ಟಿಕೆಟ್ ಘೋಷಣೆ ಆಗತಕ್ಕಂತ ಸಾಧ್ಯತೆ ಇದೆ ನೀನಾಶ್ರೀ ಥ್ಯಾಂಕ್ ಯು ಆನಂದ್ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ